ನಮಸ್ಕಾರ ಗೆಳೆಯರೇ, ನಮ್ಮ ಕೃಷಿ ದಾರೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಇನ್ನೋವಾ ಸೆಕೆಂಡ್ ಹ್ಯಾಂಡ್ ಗಾಡಿಯ ಮಾರಾಟಕ್ಕಿರುವ ಗಾಡಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ. ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೂ ಗಾಡಿಯ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಗೆಳೆಯರೇ, ಗಾಡಿಯ ಮಾಡೆಲ್ ಬಂದುಬಿಟ್ಟು 2010 ಆಗಿರುತ್ತದೆ ಹಾಗೂ ಇದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತದೆ. ಅಂದರೆ ನೀವು ಕೊಳ್ಳುವವರು ಥರ್ಡ್ ಓನರ್ ಆಗಿರ್ತಾರೆ, ಈಗ ಇದು ಸೆಕೆಂಡ್ ಓನರ್ ಆಗಿದೆ. ಹಾಗೂ ಈ ಗಾಡಿಯು ಬಂದುಬಿಟ್ಟು 177,000 ಕಿಲೋಮೀಟ್ರ್ ಮಾತ್ರ ಓಡಿದೆ ಗೆಳೆಯರೇ. ಗೆಳೆಯರೇ, ಈಗ ಇನ್ಶೂರೆನ್ಸ್ ವಿಚಾರಕ್ಕೆ ಬರುವುದಾದರೆ ಈಗ ಓನರ್ ಹೇಳ್ತಾ ಇರೋದು ಫ್ರೆಶ್ ಇನ್ಶೂರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 11 ಮಂತ್ಸ್ ಇನ್ನೂ ಇನ್ಶೂರೆನ್ಸ್ ಇದೆ ಅಂತ ಓನರ್ ಅವರು ಮಾಹಿತಿ ನೀಡಿದ್ದಾರೆ. ಗೆಳೆಯರೇ, ಟೈರ್ನ ವಿಚಾರಕ್ಕೆ ಬರೋದಾದರೆ 4 ಟೈರು ಉತ್ತಮ ಕಂಡೀಷನಲ್ಲಿವೆ. ಫೋಟೋದಲ್ಲಿ ನೋಡ್ತಾ ಇರ್ಬೋದು ನೀವು, ಓನರ್ ಅವರು ಹೇಳ್ತಾ ಇರೋ ಪ್ರಕಾರ ಇದು ಇನ್ನೂ 20,000 ಕಿಲೋಮೀಟ್ರ್ ಮೇಲೇ ಟೈರ್ ಬರುತ್ತೆ ಅಂತ ಮಾಹಿತಿ ನೀಡಿದ್ದಾರೆ ನಮಗೆ. ಹಾಗೂ ಗಾಡಿಯ ಬಣ್ಣ ನೋಡುವುದಾದರೆ ಎಲ್ಲೂ ಶೇಡ್ ಆಗಿಲ್ಲ, ತುಂಬ ಒಳ್ಳೆಯ ಉತ್ತಮ ಕಂಡೀಷನಲ್ಲಿದೆ, ಒರಿಜಿನಲ್ ಬಣ್ಣ ಅಂತ ಹೇಳ್ತಿದ್ದಾರೆ ಓನರ್ ಅವರು ಬಂದುಬಿಟ್ಟು. ಹಾಗೂ ಗಾಡಿಯ ಸೀಟ್ಗಳು ನೋಡುವುದಾದರೆ ಎಲ್ಲ ಸೀಟ್ಗಳು ಉತ್ತಮ ಕಂಡೀಷನಲ್ಲಿವೆ, ಆಲ್ರೆಡಿ ಅವರು ಕವರನ್ನು ಹಾಕ್ಸಿದ್ದಾರೆ. ಈಗ ಗೆಳೆಯರೇ, ಕೊನೆಯದಾಗಿ ಹೇಳೋದೇನೆಂದರೆ ಗಾಡಿಯ ಒಂದು ಹೃದಯ ಅಂತ ಹೇಳ್ಬೋದು, ಅದೇನಪ್ಪ ಅಂತಂದರೆ ಅದು ಇಂಜಿನ್. ಗಾಡಿಯ ಇಂಜಿನ್ ಅದು ಒಂದು ಅತ್ಯುತ್ತಮ ಕಂಡೀಷನಲ್ಲಿದೆ, ಸೀಲ್ಡ್ ಇಂಜಿನ್ ಆಗಿರುತ್ತದೆ. ಹಾಗೂ ಗಾಡಿಯ ಗೇರ್ ಬಾಕ್ಸ್ ಆಗಿರ್ಬೋದು, ಕೆಲವೊಂದು ಮೆಕ್ಯಾನಿಕ್ಸ್ ಆಗಿರ್ಬೋದು, ಎಲ್ಲ ಉತ್ತಮ ಕಂಡೀಷನಲ್ಲಿವೆ ಅಂತ ಓನರ್ ಅವರು ನಮಗೆ ಮಾಹಿತಿ ನೀಡಿದ್ದಾರೆ. ಗೆಳೆಯರೇ, ಗಾಡಿಯ ಬೆಲೆ ಬಂದುಬಿಟ್ಟು 650,000 ರೂಗಳಂತ ಓನರ್ ನಮಗೆ ಮಾಹಿತಿ ನೀಡಿದ್ದಾರೆ. ಹಾಗೂ ಇದು ನೆಗೋಷಿಯೇಬಲ್ ಆಗಿರುತ್ತದೆ ಗೆಳೆಯರೇ. ಕೊನೆಯದಾಗಿ ಗೆಳೆಯರೇ, ಈ ಗಾಡಿಯ ಲೊಕೇಶನ್ ಬಂದುಬಿಟ್ಟು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನಲ್ಲಿ ಇದೆ ಗೆಳೆಯರೇ. ಹಾಗೂ ಈ ಗಾಡಿಯ ಓನರ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ. ನೀವು ಗಾಡಿ ಕೊಳ್ಳೋ ಇಚ್ಛಿಸುವವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓನರ್ ಅವರ ನಂಬರನ್ನು ತೆಗೆದುಕೊಂಡು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಅವರು ಓನರ್ ಅವರು ಗೆಳೆಯರೇ, ಇದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಆಗಿರ್ಬೋದು, ಬೈಕ್ಸ್ ಆಗಿರ್ಬೋದು ಹಾಗೂ ಕಾರ್ಗಳು ಮಾಹಿತಿಗಾಗಿ ಹಾಗೂ ಕೃಷಿ ಸಂಬಂಧಿತ ಇನ್ನಿತರ ಮಾಹಿತಿಗಾಗಿ ತಪ್ಪದೇ ನಮ್ಮ ಕೃಷಿ ದಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಹಾಗೂ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಗೆಳೆಯರೇ. ಧನ್ಯವಾದಗಳು ಗೆಳೆಯರೇ.